ದೋಸ್ತಿ ವರ್ಸಸ್ ಕಾಂಗ್ರೆಸ್ ಮಧ್ಯೆ ರಾಜ್ಯಸಭೆ ಗೇಮ್ ಪ್ಲಾನ್ ಬಹಳ ಜೋರಾಗಿದೆ. ಐದನೇ ಅಭ್ಯರ್ಥಿಯಿಂದಾಗಿ ಮೂರು ಪಕ್ಷದಲ್ಲೂ ಕೂಡ ರಾಜಕೀಯ ಗರಿಗೆದರಿ. ಬಿಜೆಪಿ ಜೆಡಿಎಸ್ ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ? ಅಡ್ಡ ಮತದಾನಕ್ಕೆ ತಿರುಗೇಟು ಕೊಡೋದಕ್ಕೆ ಜೋಡೆತ್ತು ಪ್ಲಾನ್ ಮಾಡಿದಾರ? ಬಿಜೆಪಿಯಲ್ಲೇ ರಿವರ್ಸ್ ಆಪರೇಷನ್ಗೆ ಡಿಕೆಶಿ ಸ್ಕೆಚ್ ಹಾಕಿದಾರಂತೆ. ಬಿಜೆಪಿಯ ಇಬ್ಬರು ಜೆಡಿಎಸ್ನ ಒಬ್ಬರು ಶಾಸಕರ ಜೊತೆ ಡಿಕೆಶಿ ಸಂಪರ್ಕದಲ್ಲಿದ್ದಾರೆ ಅಂತ ಕೇಳಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ನ ಕೆಲ ಶಾಸಕರ ಜೊತೆ ಸಿಎಂ ಡಿಸಿಎಂ ಚರ್ಚೆ ನಡೆಸಿದಾರಂತೆ. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನಲ್ಲೂ ಅಡ್ಡ ಮತದಾನದ ಭೀತಿ ಇದೆ. ಉಪೇಂದ್ರ ರೆಡ್ಡಿ ಸ್ಪರ್ಧೆಗೆ ಸಿಎಂ ಡಿಸಿಎಂ ರಣತಂತ್ರವನ್ನ ಕಣಿದಿದ್ದಾರೆ. ಐದನೇ ಅಭ್ಯರ್ಥಿಯ ಎಂಟ್ರಿಯಿಂದಾಗಿ ರಾಜ್ಯಸಭೆ ರಾಜಕೀಯ ಬಹಳ ಜೋರಾಗ್ತಾ ಇದೆ. ಐದನೇ ಅಭ್ಯರ್ಥಿಯ ಎಂಟ್ರಿಯಿಂದಾಗಿ ಮೂರು ಪಕ್ಷಗಳಲ್ಲೂ ಕೂಡ ಬಹಳ ಜೋರಾದಂತಹ ರಾಜಕೀಯ ಮೇಲಾಟಗಳು ನಡೀತಾ ಇದೆ. ಬಿಜೆಪಿ ಜೆಡಿಎಸ್ನ ಈ ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನ ಕಣಿದಿದ್ದಾರೆ. ರಿವರ್ಸ್ ಆಪರೇಷನ್ಗೆ ಡಿಕೆಶಿ ಸ್ಕೆಚ್ ಹಾಕಿದಾರಂತೆ. ಬಿಜೆಪಿಯ ಇಬ್ಬರು ಜೆಡಿಎಸ್ನ ಒಬ್ಬರು ಶಾಸಕರ ಜೊತೆ ಸಂಪರ್ಕದಲ್ಲಿದ್ದಾರಂತೆ ಡಿಕೆ ಶಿವಕುಮಾರ್. ರೆಸಾರ್ಟ್ಗೆ ಶಿಫ್ಟ್ ಆಗುತ್ತ ರಾಜ್ಯಸಭೆ ರಾಜಕಾರಣ. ಐದನೇ ಅಭ್ಯರ್ಥಿ ಸ್ಪರ್ಧೆಯಿಂದ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಶಾಸಕರಿಗೆ ಅಡ್ಡ ಮತದಾನದ ಭೀತಿ ಎದುರಾಗಿದ್ದು ತನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ರಣತಂತ್ರ. ಲೋಕಸಭಾ ಸಮರಕ್ಕೂ ಮುನ್ನ ಮೈತ್ರಿ ವರ್ಸಸ್ ಕಾಂಗ್ರೆಸ್ಗೆ ಇದು ಅಗ್ನಿ ಪರೀಕ್ಷೆಯಾಗಿದೆ. ಒಂದ್ ಕಡೆ ತಮ್ಮ ಶಾಸಕರನ್ನ ತಾವು ಹಿಡಿದಿಟ್ಕೊಳ್ಳೋದಕ್ಕೆ ಶತ ಪ್ರಯತ್ನಗಳನ್ನ ಕಾಂಗ್ರೆಸ್ ಮಾಡ್ತಾ ಇತ್ತು, ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದ್ರ ಬಗ್ಗೆಯೂ ಕೂಡ ಯೋಚನೆ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.